ಹಾಯ್, ಈ ಸೆಷನಲ್ಲಿ ನಾವು ನಿಮಗೆ ಕನ್ಸೈನಿ ಶಿಪ್ ಟು ಡೀಟೇಲ್ಸನ್ನು ಹೇಗೆ ಹೈಡ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಏನಾಗ್ತದೆ ಅಂತ ಹೇಳಿದರೆ, ನಾವು ನಾರ್ಮಲಿ ಟ್ಯಾಲಿ ಪ್ರೈಮಲ್ಲಿ ವಸ್ತು ಈಗ ಇನ್ಸ್ಟಾಲ್ ಮಾಡಿದಾಗ, ಈಗ ಯಾವುದೋ ಒಂದು ಬಿಲ್ಲನ್ನು ನಾವು ಪ್ರಿಂಟ್ ಕೊಟ್ಟರೆ ನಮಗೆ ಏನಂತ ಹೇಳಿದರೆ, ಕಂಟ್ರೋಲ್ ಪ್ರಿ ಕೊಟ್ಟು ನಾವು ಪ್ರಿವ್ಯೂ ಜಸ್ಟ್ ನೋಡಿದರೆ ನಮಗೆ ಅಲ್ಲಿ ಕನ್ಸೈನಿ ಡೀಟೇಲ್ ಬರುತ್ತೆ ಅಥವಾ ಬೈಯರ್ ಡೀಟೇಲ್ ಎರಡು ಬರುತ್ತೆ. ಇದು ನಾವು ಡಿಸೇಬಲ್ ಮಾಡಬೇಕು ಅಂತ ಹೇಳಿದರೆ, ನಾವು ಪ್ರಿಂಟ್ ಕೊಡುವಾಗ ಇಲ್ಲಿ ಕಾನ್ಫಿಗರ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಸಿ ಕ್ಲಿಕ್ ಮಾಡಿ ಟೈಪ್ ಮಾಡಿದ್ರೆ ಆಗುತ್ತೆ. ಇಲ್ಲಿ ಶೋ ಮೋರ್, ಇಲ್ಲಿ ಜಸ್ಟ್ ಟೈಪ್ ಮಾಡಿ ಕನ್ಸೈನಿ ಅಂತೇಳಿ. ಓಕೆ, ದಿಸ್ ಆಪ್ಷನನ್ನು ಎಂಟರ್ ಕೊಡಿ, ಜಸ್ಟ್ ನೋ ಆಗುತ್ತೆ. ಜಸ್ಟ್ ಎಸ್ಕೇಪ್ ಕೊಟ್ಟರು ಸಾಕಾಗುತ್ತೆ. ಓಕೆ, ಅವಾಗ ಕಂಟ್ರೋಲಿಗೆ ಕೊಟ್ಟರು ಹೋಗುತ್ತೆ ನಿಮಗೆ. ಆವಾಗ ನಿಮಗೆ ಆ ಕನ್ಸೈನಿ ಡೀಟೇಲ್ ಏನಿದೆ ಆಪ್ಷನ್ ಹೈಡ್ ಆಗುತ್ತೆ. ಸೊ ಇನ್ನೊಂದು ಆಪ್ಷನ್ ಏನಂತ ಹೇಳಿದರೆ, ನಮಗೆ ಕನ್ಸೈನಿ ಆಪ್ಷನ್ ಎನೇಬಲ್ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಮಾತ್ರ ಎನೇಬಲ್ ಮಾಡಿದರೆ ಸಾಕಾಗಲ್ಲ. ನಾವು ಈ ಪಾರ್ಟಿ ಅಕೌಂಟ್ ಅಂತ ತಗೊಳ್ತೀವಲ್ಲ, ಇಲ್ಲಿ ಸೆಲೆಕ್ಟ್ ಮಾಡಿದ ನೆಕ್ಸ್ಟ್ ಈ ವಿಂಡೋಲಿ ಪಾರ್ಟಿ ಡೀಟೇಲ್ಸಲ್ಲಿ ಕಾನ್ಫಿಗರ್ ಕ್ಲಿಕ್ ಮಾಡಿದರೆ ಅವ್ರ F12 ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಇರುತ್ತೆ, ಪ್ರೊವೈಡ್ ಸಪ್ರೇಟ್ ಬೈಯರ್ ಆರ್ ಕನ್ಸೈನ್ ಡೀಟೇಲ್ ಅಂತ. ಜಸ್ಟ್ ಎಸ್ ಮಾಡಿ ಎಸ್ಕೇಪ್ ಕೊಟ್ಟರಾಗುತ್ತೆ, ಅವ್ರ ಕಂಟ್ರೋಲಿಗೆ ಕೊಟ್ಟರಾಗುತ್ತೆ. ಈಗ ನಿಮಗೆ ನೋಡಿ ಕನ್ಸೈನಿ ಮತ್ತು ಬೈಯರ್ನ ಸಪ್ರೇಟ್ ಮೆನ್ಷನ್ ಮಾಡ್ಬೋದು. ಅಂದರೆ ಒಂದು ದಿಕ್ಕಿಗೆ ಬಿಲ್ ಒಂದು ಕಡೆಗಾಗಿ ಇನ್ನೊಂದು ಕಡೆಗೆ ಡಿಸ್ಪ್ಯಾಚ್ ಇದ್ದರೆ ಈ ಆಪ್ಷನ್ ಯೂಸ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.